ಎಲ್ರಿಗೂ ನಮಸ್ಕಾರ. ವೆಬ್ಸೈಟ್ ಕೇಳ್ತಾ ಇದ್ರಿ ಮೊಬೈಲ್ ನಂಬರ್ ಡಿಸೈನ್ ಮಾಡಲಿಕ್ಕೆ, ಮತ್ತು ನೀವು ಡಿಸೈನ್ ಆಗಿರುವಂಥ ಮೊಬೈಲ್ ನಂಬರ್ಸು ಎಲ್ಲಿ ತಗೋಬೋದು ಅಂತಂದ್ಬಿಟ್ಟು. ಸೊ ಮೊದಲನೇದು ಬಂದು ನಿಮ್ಮ ಮೊಬೈಲ್ ನಂಬರಿಂದ ನಿಮಗೆ ಏನಾಗ್ತದೆ, ಒಳ್ಳೇದು ಕೆಟ್ಟದ್ದು ಇದನ್ನು ತಿಳ್ಕೋಬೇಕಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅವರಿಂದ ಚೆಕ್ ಮಾಡಿಕೊಂಡು ನಿಮ್ಮ ನಂಬರ್ಸ್ನ ಅಪ್ಡೇಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರ್ದಾದ್ರು ಸರಿ. ಸೊ ನಾನು ಅದನ್ನು ಫ್ರೀಯಾಗಿ ಅನಲೈಸ್ ಮಾಡಿ ಆ ನಂಬರಲ್ಲಿ ನೀವು ಯೂಸ್ ಮಾಡ್ತಾರೋ ಮೊಬೈಲ್ ನಂಬರಲ್ಲಿ ಯಾವ ನಂಬರ್ ಸಮಸ್ಯೆ ಇದೆ ಅದನ್ನು ನಾನು ನಿಮಗೆ ಕೊಡ್ತೇನೆ. ಇಲ್ಲಿ ನೋಡಿ ಒಂದು 5 ವೆಬ್ಸೈಟ್ ತೋರಿಸ್ತೀನಿ ಇವತ್ತು. ಇದು ಜಿಯೋದು ವೆಬ್ಸೈಟ್. ಸೊ ಇಲ್ಲೊಂದು ಆಪ್ಷನ್ ಇದೆ, ಚಾಯ್ಸ್ ನಂಬರ್ ಅಂತಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಆಪ್ಷನ್ ಓಪನ್ ಆಗ್ತದೆ, ಸರಿನಾ? ಸೊ ಸಿಂಪಲ್, ಇದು ತಲೆಗೆಡಿಸ್ಕೋಬೇಡಿ. ಈ ಥರ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಈಗ ಇರೋವಂಥ ನಂಬರ್ನ ಕೊಡಬೇಕು. ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಇರೋವಂಥ ನಂಬರ್ ಕೊಡಬೇಕು. ಈ ನಂಬರ್ನ ಕೊಟ್ಟರೆ, ಎಕ್ಸಿಸ್ಟಿಂಗ್ ನಂಬರ್ನ ಕೊಟ್ಟರೆ ಅದಕ್ಕೊಂದು OTP ಬರುತ್ತೆ. ಆ OTPನ ಎಂಟ್ರ್ ಮಾಡಿದ್ಮೇಲೆ ನಿಮ್ಮ ಲಾಸ್ಟ್ 3 ನಂಬರ್ ಯಾವ್ದನ್ನ ಸಜೆಸ್ಟ್ ಮಾಡಿರ್ತೀನಲ್ಲ ಅದನ್ನು ಇಲ್ಲಿ ನೀವು ಸರ್ಚ್ ಮಾಡಿದ್ರೆ 5 ನಂಬರನ್ನು ಕೊಡುತ್ತಿದ್ದು. ಸೊ ಈ ವೆಬ್ಸೈಟ್ ಕೂಡ ಓಕೆ ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಬೋದು. ವೆಬ್ಸೈಟ್ ಇಲ್ಲಿದೆ, ಇಲ್ಲಾಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಜಿಯೋ ನಂಬರ್ ಚಾಯ್ಸ್ ಅಂತ. ಆದರೆ ಇದನ್ನು ನಾನು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೆಕೆಂಡ್ ಬಂದು ಈಸಿಯಾಗಿ ಪಾಪ್ಯುಲರ್ ಆಗಿ ಯೂಸ್ ಮಾಡೋಂಥದ್ದು ಬಂದು ವಡಾಫೋನ್ದು. ಸೊ ವಡಾಫೋನ್ ನೋಡಿ, ವಡಾಫೋನ್ ವೆಬ್ಸೈಟ್ ಈ ಥರ ಓಪನ್ ಮಾಡಿದಾಗ ನೀವು ಇಲ್ಲಿ ಕೇಳುತ್ತೆ. ಮೊದಲನೇದು ಯಾವ ಜಾಗದಲ್ಲಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ಲಾನ್ ಸೆಲೆಕ್ಟ್ ಮಾಡಬೇಕು, ಅದಾದಮೇಲೆ ನಿಮ್ಮ ನಂಬರ್ ಯಾವ್ದು ಬೇಕು ಅಂತ ಇದು ಮಾಡಿ ಬುಕ್ ಮಾಡೋದು. ಸೊ ಪ್ರತಿಯೊಂದಕ್ಕೂ ನಿಮ್ಮ ಪಿನ್ ಕೋಡು ತುಂಬ ಇಂಪಾರ್ಟೆಂಟು. ಕೆಲವು ಕಡೆ ಡೆಲಿವರಿ ಇರುತ್ತೆ, ಕೆಲವು ಕಡೆ ಇರಲ್ಲ, ಅದನ್ನು ನೀವು ಸ್ವಲ್ಪ ನೆನಪಿಟ್ಕೋಬೇಕು. ಇದಾದ್ಮೇಲೆ ಏನು ಮಾಡಿ ಅಂದರೆ, ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಆ ಪ್ಲಾನ್ನ ಸೆಲೆಕ್ಟ್ ಮಾಡ್ತೀರಾ. ಪೋಸ್ಟ್ ಪೇಡ್ ಎಲ್ಲ ಜಾಸ್ತಿ ಆಪ್ಷನ್ಗಳು ಸಿಗೋದು, ಪ್ರೀಪೇಡ್ ಅಷ್ಟೊಂದು ಸಿಗಲ್ಲ. ಸೊ ನೀವು ಥರ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ, ಇಲ್ಲಿ 2 ಆಪ್ಷನ್ ಕೇಳುತ್ತೆ. ನಾನು ಹೇಳ್ದಂಗೆ ಮೊದಲನೇದು ಇಲ್ಲಿ ನಿಮ್ಮ ಪಿನ್ ಕೋಡು, ಏರಿಯಾ ಪಿನ್ ಕೋಡ್ ಏನಿದೆ ಅದು ಇಂಪಾರ್ಟೆಂಟು. ಇಲ್ಲಿ ಬಂದು ನಿಮ್ಮ ಇಲ್ಲಿ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್, ಇಲ್ಲೂ ಕೂಡ ಅದೇ ಥರ. ಯಾವತ್ತೂ ಅಷ್ಟೇ ನಂಬರ್ನ ಸೆಲೆಕ್ಟ್ ಮಾಡಿ, ಇದು ನಂಬರ್ ಸೆಲೆಕ್ಟ್ ಮಾಡಿದ ತಕ್ಷಣ ಪ್ಲೇಸ್ ಮಾಡಿ, ಆರ್ಡರ್ ಪ್ಲೇಸ್ ಮಾಡೋಂಗೆ, ಪೆಂಡಿಂಗ್ ಇಡಬೇಡಿ, ಅದು ರಿಫ್ರೆಶ್ ಆಗ್ತಾ ಇರ್ತದೆ. ಸೊ ನಂಬರ್ಗಳು ಹೋಗ್ಬಿಡುತ್ತೆ, ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಇದಾದಮೇಲೆ ಇಲ್ಲಿ 3 ಆಪ್ಷನ್ ಇದೆ, ಈ 3 ಆಪ್ಷನ್ ಇಂಪಾರ್ಟೆಂಟು. ಇದರಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಗೆಟ್ ನಂಬರ್ ಆಫ್ ಮೈ ಚಾಯ್ಸ್. ಇದು ಎಕ್ಸಿಸ್ಟಿಂಗ್ ನಂಬರ್ ಪೋರ್ಟ್ ಮಾಡೋಕ್ಕೆ, ಮತ್ತು ಇದು ರ್ಯಾಂಡಮ್ ನಂಬರ್ ಯಾವ್ದಾದ್ರು ಸರಿ ಅಂತ. ಸೊ ನಿಮ್ಮ ನಂಬರ್ನ ಡಿಸೈನ್ ಮಾಡ್ಬೇಕಾದ್ರೆ ಈ ಥರ ಇದು ಮಾಡ್ಕೊಳ್ಳಿ. ನಾನು ಡಿಸೈನ್ ಮಾಡಿದಾಗ ಲಾಸ್ಟ್ ನಂಬರ್ಸ್ಗಳನ್ನ ಕೊಟ್ಟಿರ್ತೀನಿ. ಸೊ ಲಾಸ್ಟ್ ನಂಬರ್ಸ್ನ ನೀವು ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ತಾ ಹೋಗಿ, ಟೋಟಲ್ನ ಮ್ಯಾಚ್ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ಸ್ವಲ್ಪ ಪ್ರೀಮಿಯಂ ಅಂದರೆ ದುಡ್ಡು ಕಾಸು ಕೊಟ್ಟು ಇರೋವಂಥದ್ದು ಅಂತಂದರೆ ನೋಡಿ, ಇದೆಲ್ಲ ಸ್ವಲ್ಪ ಬೇರೆಯವ್ರದ್ದು. ಸೊ ಇಲ್ಲಿ ಕೂಡ ನೋಡಿ ಕೆಳಗಡೆ ಇದೆ, ಈ ಥರ ಕೂಡ ಹೋಗ್ಬೋದು. ಸೊ ಪ್ರತಿಯೊಂದಕ್ಕೆ ಅಮೌಂಟ್ ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ, 3,400 ಈ ಥರ. ಸೊ ಇಲ್ಲಿ ಟೋಟಲ್ ಏನು ಬರುತ್ತೆ, ಮತ್ತೆ ನೇಮ್ ಪ್ರಿಂಟ್ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಒಳಗಡೆ ಇರೋ ನಂಬರ್ಗಳನ್ನ ಡಿಸೈನ್ ಮಾಡ್ಕೊಳ್ಳೋದು ಕರೆಕ್ಟಾಗಿ, ನಾವು ಏನು ಕೊಟ್ಟಿರ್ತೀವಿ ಡಿಸೈನ್ ಆದರೆ ಚೆಕ್ ಮಾಡಿ. ಇದು ನಂಬರ್ಸ್ ಪಾಯಿಂಟ್ ಅಂತ ಮೊದಲನೇದು. ಅದೇ ಥರ ಇನ್ನೊಂದು ಬಂದು ನಂಬರ್ಸ್ ವಾಲೆ ಅಂತಂದ್ಬಿಟ್ಟು, ಇದು ಕೂಡ ಇದೇ ಥರ ನೋಡಿ, ಪ್ರತಿಯೊಂದಕ್ಕೂ ರೇಟ್ಗಳಿರುತ್ತೆ. ಸೊ ನನ್ನ ಸಜೆಷನ್ ಯಾವಾಗಲೂ ಇವೆರಡನ್ನೇ ಸರ್ಚ್ ಮಾಡಿ, ಇವೆರಡರಲ್ಲೇ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ. ಪ್ರಯತ್ನ ಮಾಡಬೇಕು, ಇಷ್ಟೊಂದು ದುಡ್ಡು ಖರ್ಚು ಮಾಡೋ ಕೆಪಾಸಿಟಿ ಇದ್ದರೆ ಖರ್ಚು ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಇಷ್ಟ. ಅದೊಂದು ಬಿಡಿ, ಇನ್ನೊಂದು ಬಂದು ಬೆಸ್ಟ್ ಆಪ್ಷನ್. ಸೊ ಬಜೆಟಲ್ಲಿ ಏನಂದರೆ ನೋಡಿ, ಇದೊಂದು ಒಂದು 5 ವೆಬ್ಸೈಟು ನಾನು ಜನರಲ್ ಆಗಿ 10 digit ಅಂತ. ಸೊ ಪ್ರತಿಯೊಂದಕ್ಕೂ ಏನು ಇಂಪಾರ್ಟೆಂಟ್ ಅಂದರೆ, ಯಾವುದೇ ವೆಬ್ಸೈಟಲ್ಲಿ ನೀವು ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಮೊದಲನೇದು ನಿಮ್ಮ ಪಿನ್ ಕೋಡು, ಸೆಕೆಂಡ್ನೇದು ಬಂದು ನಿಮ್ಮ ಯೂಸ್ ಮಾಡಿದವರನ್ನ ಮೊಬೈಲ್ ನಂಬರು, ಸೊ ಇಲ್ಲಿಗೆ ಒಂದು OTP ಬರುತ್ತೆ. OTP ಎಂಟ್ರ್ ಮಾಡಿ ಹೆಚ್ಚು ಕಮ್ಮಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ದಂಗೆ ಕ್ರಿಯೇಟ್ ಮಾಡ್ತೀರಾ. ಅದಾದಮೇಲೆ ನಿಮ್ಮ ಹೊಸ ನಂಬರ್, ಸೊ ನಾನು ನಿಮಗೆ ಎಂಡಿಂಗ್ ಡಿಜಿಟ್ಸ್ಗಳು ಕೊಟ್ಟಿರ್ತೀನಿ, ಎಂಡಿಂಗ್ ಏನಾಗಬೇಕು ಅಂತ ಕೊಟ್ಟಿರ್ತೀನಿ. ಆ ನಂಬರ್ನ ನೀವು ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ್ಮೇಲೆ ಏನಂತಂದರೆ, ನೀವು ಯಾವ ನಂಬರ್ ನಿಮಗೆ ಸಿಕ್ತು ಅದನ್ನು ಪ್ಲೇಸ್ ಮಾಡಬೇಕು. ಇದನ್ನು ಮರೀಬೇಡಿ, ಈ ಸ್ಟೆಪ್ನ ತುಂಬ ಇಂಪಾರ್ಟೆಂಟು.
ಏನಕ್ಕಂದ್ರೆ ಜಾಸ್ತಿ ಜನ ಇದನ್ನೇ ಮಿಸ್ ಮಾಡ್ತಾರದು. ನಿಮ್ ನಂಬರ್ ಇಷ್ಟ ಆಗಿರುತ್ತೆ, ಅದು ಹಂಗೆ ಇರುತ್ತೆ ಅಂತ ಅನ್ಕೋತಿರೋದಿರಲ್ಲ, ಅದು ರಿಫ್ರೆಶ್ ಆಗ್ಬಿಡುತ್ತೆ. ಸೊ ಸುಮಾರು ಜನ ಇದೇ ತರ ಮಾಡ್ಕೊಂಡು ನೀವು ನಂಬರ್ಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಆ ತರ ಕೆಲಸನ ಮಾಡಬೇಡಿ. ಐದು ವೆಬ್ಸೈಟ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದೇ ತರ ಬಂದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬೈ ಮೊಬೈಲ್ ಸಿಮ್ಸ್ ಆನ್ಲೈನ್ ಇದು ಬಿಟ್ಟು ಇದರಲ್ಲಿ ನೋಡಿ ಕೆಲವು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವೇ ಬಂದ್ಬಿಡುತ್ತೆ. ಅದು ಬಿಟ್ಟು ಕೆಲವು ನೋಡಿ ಈ ತರ ಅವ್ರದ್ದು ಸಪ್ರೇಟ್ ಸಪರೇಟ್ ಇದೆ, ಇವುಗಳನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನಿಮಗೆ ಯಾವುದು ಹೆಲ್ಪ್ ಆಗ್ತದೆ ಅದನ್ನು ಸರ್ಚ್ ಮಾಡಿ. ಬಟ್ ನಾನು ಯೂಶ್ವಲಿ ಇದು ಮತ್ತು ಇದನ್ನು ಮಾಮೂಲಿ ಒರಿಜಿನಲ್ ಅಂದರೆ ಯಾರು ಒಬ್ಬರು ಆಪರೇಟರ್ ಇದ್ದಾರೆ ಅವ್ರದ್ದೇ ವೆಬ್ಸೈಟು ಮತ್ತು ಜಿನ್ಯೂನು ತುಂಬ ನಂಬರ್ಸ್ಗಳಲ್ಲಿ ಸಿಗ್ತಾ ಇತ್ತು. ಈಗೇನಾಗ್ತಿದೆ ಅಂತಂದರೆ ಈ ಒಂದು ಮೂರು ವೆಬ್ಸೈಟಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದು ಫೀಡ್ಬ್ಯಾಕ್ಸ್ಗಳು ಚೆನ್ನಾಗಿತ್ತು. ಇದೇ ಥರ ಬೇರೆ ಯಾವ್ದಾದ್ರು ನನಗೆ ಕಂಟಿನ್ಯೂ ಸಿಗ್ತಾ ಇದ್ರೆ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ಅಲ್ಲಿವರೆಗೂ ಈ ಐದು ವೆಬ್ಸೈಟ್ನ ಯೂಸ್ ಮಾಡ್ಕೋಬೋದು, ಯೂಸ್ ಮಾಡ್ಕೊಳ್ಳಿ. ಬೇರೆ ಏನೇ ಡೌಟ್ ಇದ್ರು ಕೂಡ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕೆಳಗಡೆ, ಅಲ್ಲಿ ನಂಬರ್ನ ನೀವು ಬೇಕಾದ್ರೆ ಡಿಸ್ಕಸ್ ಮಾಡ್ಬೋದು. ಅಥವಾ ನಿಮ್ಮ ಈಗ ಯೂಸ್ ಮಾಡಿದಾರಂಥ ಮೊಬೈಲ್ ನಂಬರ್ ಬಗ್ಗೆ ತಿಳ್ಕೊಬೇಕಂದ್ರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು.